ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ನಿರಂತರವಾಗಿ ಧನಲಾಭಗಳಾಗಬೇಕು ಅಂದ್ರೆ, ನಿರಂತರವಾಗಿ ಹಣಕಾಸುಗಳು ವಹಿವಾಟುಗಳು ಹೆಚ್ಚಾಗಬೇಕು ಅಂದ್ರೆ, ಯಾವ ರೀತಿಯಂತಹ ಒಂದು ಉಪಯೋಗವಾಗುವಂತಹ ಬಹಳ ಅದ್ಭುತ ಚಮತ್ಕಾರಗಳನ್ನು ಸೃಷ್ಟಿ ಮಾಡುವಂತಹ ಒಂದು ಪರಿಹಾರ ಇದೆ. ಇದಕ್ಕೇನು ಬಹಳ ಖರ್ಚಾಗುವಂಥದ್ದೇ ಇಲ್ಲ, ಬಹಳ ಸುಲಭವಾಗಿ ಮಾಡಿಕೊಳ್ಳುವಂತಹ ಪರಿಹಾರ. ಹಾಗೇನೆ ಇದರಿಂದ ಬಹಳಷ್ಟು ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಖಂಡಿತವಾಗಿ ಇನ್ಸ್ಟೆಂಟ್ ಆಗಿ ನಿಮಗೆ ಧನಾಗಮನ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಇದನ್ನು ಮಾಡ್ಕೊಂಡು ನೋಡಿ, ಬುಧವಾರ ದಿನದಂದು ಖಂಡಿತವಾಗಿ ನಿಮಗೆ ಧನಾಗಮನ ಅನ್ನೋದು ವೃದ್ಧಿ ಆಗ್ತಾ ಹೋಗ್ತದೆ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ, ವ್ಯಾಪಾರದಲ್ಲಿ ಧನಲಾಭಗಳನ್ನು ಕಾಣ್ತಾ ಹೋಗ್ತೀರಾ, ವಹಿವಾಟುಗಳು ಅನ್ನೋದು ಉತ್ತಮವಾಗಿ ಆಗ್ತಾ ಹೋಗ್ತದೆ. ಹಾಗಾದ್ರೆ ಹೇಗೆ ಮಾಡ್ಕೊಳ್ಬೇಕು ಈ ಪರಿಹಾರವನ್ನು ಅನ್ನೋದಾದ್ರೆ, ಏನಿಲ್ಲ, ಈ ರೀತಿಯಾದಂತಹ ವಿಶೇಷವಾದಂತಹ ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೆ ನಿಮಗೆ ವಿಶೇಷವಾದಂತಹ ಒಂದು ದಿನ ಅಂದರೆ ಬುಧವಾರದ ದಿನ ಮಾಡ್ಕೊಳ್ಬೇಕಾಗುತ್ತೆ, ಹಾಗೂ ಒಂದು ಗ್ರೀನ್ ಕಲರ್ ಬಟ್ಟೆ ಬೇಕಾಗುತ್ತೆ. ಹಾಗೆಯೇ ಇನ್ನು ಒಂದು ವಿಶೇಷವಾಗಿರುವಂತಹ ಒಂದು ವಸ್ತು ಬೇಕಾಗುತ್ತೆ. ಆ ವಸ್ತು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಹಾಗಾಗಿ ಈಗ ಕೆಲವರಿಗೆ ಎಲ್ಲರಿಗೂ ಕೂಡ ಇನ್ಸ್ಟೆಂಟ್ ಆಗಿ, ಎಲ್ಲವೂ ಕೂಡ ಇನ್ಸ್ಟೆಂಟ್ ಆಗಿ ಆಗಬೇಕಲ್ವಾ? ಒಂದು ಫುಡ್ ಆಗಿರ್ಬಹುದು, ಇನ್ನೊಂದೇನೋ ಆಗಿರಬಹುದು, ಎಲ್ಲ ಇನ್ಸ್ಟೆಂಟ್ ಆಗಿ ಸುಲಭವಾಗಿ ಸಿಗಬೇಕು. ಹಾಗೆಯೇ ಇನ್ಸ್ಟೆಂಟ್ ಆಗಿ ಧನಲಾಭಗಳು ಕೂಡ ಹೆಚ್ಚಾಗಬೇಕು ಅಂದ್ರೆ, ಈ ಒಂದು ಪರಿಹಾರ ಅನ್ನೋದು ಬಹಳ ಅನುಕೂಲಕರವಾಗಿ ನಮಗೆ ಒಂದು ಹೆಲ್ಪ್ ಅನ್ನ ಮಾಡುತ್ತೆ. ಏನಪ್ಪಾ ಅಂದ್ರೆ, ಈ ಪರಿಹಾರವನ್ನ ನೀವು ಮಾಡ್ಕೊಂಡಿದ್ದ ತಕ್ಷಣ ಅಂದ್ರೇನೆ ಒಂದು ವಾರದ ಒಳಗಾಗಿ ಇದ್ರ ರಿಸಲ್ಟ್ ಅನ್ನ ನೀವು ನೋಡ್ತೀರಾ. ಒಂದು ವಾರದ ಒಳಗಾಗಿ ಅಥವಾ ಒಂದು ಎರಡು ವಾರ, ಒಂದು ತಿಂಗಳ ಒಳಗಾಗಿ ಕನಿಷ್ಠ ಪಕ್ಷದಲ್ಲಿ ರಿಸಲ್ಟ್ ಅನ್ನ ನೋಡ್ತೀರಾ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ರಿಸಲ್ಟ್ ಬಂದಿಲ್ಲ ಅಂದ್ರೆ, ನೀವು ವೈಯಕ್ತಿಕ ಜಾತಕದಲ್ಲಿ ಅಥವಾ ನಿಮ್ಮ ಒಂದು ಗ್ರಹಗಳ ಅನುಕೂಲತೆಯ ಪರವಾಗಿ ಇನ್ನೊಂದು ದೋಷಗಳಿದ್ದಲ್ಲಿ, ಅಥವಾ ನೀವೇನಾದ್ರೂ ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನೀವು ಮಾಡ್ಕೊಳ್ತಿರುವಂಥ ತಪ್ಪುಗಳಾಗಿರಬಹುದು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಆಗ್ತಾ ಇರುವಂಥ ಸಮಸ್ಯೆಗಳಾಗಿರಬಹುದು, ನೀವು ಮಾಡ್ಕೊಳ್ತಿರುವಂತಹ ಅನೇಕ ವಿಧದಂತಹ ಮಾಡಬೇಕು ಮಾಡಬಾರ್ದು ಅನ್ನುವಂಥ ಕೆಲಸಗಳಿರುತ್ತಲ್ಲ, ಆ ಕೆಲಸಗಳನ್ನ ಏನಾದರೂ ಮಾಡ್ತಾ ಇದ್ರೆ ಖಂಡಿತವಾಗಿ ಇದರಿಂದ ಕೂಡ ಫಲ ಸಿಗದಲ್ಲೇ ಇರುವಂಥದ್ದು ಇರಬಹುದು. ಈ ರೀತಿಯಾಗೆಲ್ಲ ಆಗುತ್ತೆ. ಹಾಗೆಯೇ ನಿಮ್ಗೆ ಗ್ರಹ ಬಲ ಇಲ್ಲದಲ್ಲೇ ಇರುವಂಥದ್ದು, ಈ ರೀತಿಯಾಗಾದಾಗ ಅದರ ಫಲ ಅನ್ನೋದು ಬರೋದು ಬಹಳ ಕಡಿಮೆಯಾಗಿ ಅಥವಾ ಒಂದು ಸಿಗೋದದ್ದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಈ ವಿಧವಾಗಿ ನೀವು ಏನ್ ಮಾಡ್ಕೊಳ್ಬೇಕು, ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕು ಅಂದ್ರೆ, ವಿಶೇಷವಾಗಿ ಇದಕ್ಕೆ ನೀವು ಒಂದು ಪ್ರತ್ಯೇಕವಾಗಿ ಮಂತ್ರ ಹೇಳ್ಕೊಳ್ಬೇಕು ಅಥವಾ ಇನ್ನೊಂದೇನೋ ಪೂಜೆ ಮಾಡ್ಬೇಕು ಅನ್ನೋದು ಏನೂ ಇಲ್ಲ. ಸಿಂಪಲ್ ಆಗಿ ಮಾಡ್ಕೊಡುವಂಥದ್ದು. ನೀವು ಇದನ್ನ ಮಾಡ್ಕೊಂಡು ನೋಡಿ, ಖಂಡಿತವಾಗಿ ಇದರಿಂದ ಅನುಕೂಲ ಆಗುತ್ತೆ. ನಂಬಿಕೆ ಇದ್ರೆ ಮಾತ್ರ ಮಾಡ್ಬೇಕಾಗುತ್ತೆ. ಏನಿಲ್ಲ, ಒಂದು ಗ್ರೀನ್ ಕಲರ್ ಬಟ್ಟೆನ ತೆಗೆದುಕೊಳ್ಳಿ. ಒಂದು ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಬಟ್ಟೆನೋ ಅಥವಾ ಒಂದು ರುಮಾಲೋ, ಏನು ಹೊಸದಾಗಿರುವಂಥದ್ದು ತೆಗೆದುಕೊಳ್ಳಿ. ಒಂದು ಕೈಯಷ್ಟಗ್ಲ ಆದ್ರೂ ಪರವಾಗಿಲ್ಲ, ಸಾಕು. ಅಷ್ಟು ಬಟ್ಟೆಯನ್ನು ತೆಗೆದುಕೊಂಡು ಕಟ್ ಮಾಡಿಕೊಂಡು, ಆ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರದಲ್ಲಿ ಇವಾಗ ಏನು ಮಾಡಬೇಕಪ್ಪ ಅಂದರೆ, ಅದನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನೀವು ಬುಧವಾರ ದಿನದೊಂದು ಪೂಜೆ ನಿಮ್ಮನೇಲಿ ಏನು ನಾರ್ಮಲ್ ಆಗಿ ದೇವರ ಪೂಜೆನ ಹೇಗೆ ಮಾಡ್ತಿರೋ ಹಾಗೆ ಮಾಡಿಕೊಂಡು, ಎಲ್ಲ ಪೂಜೆ ಎಲ್ಲ ಮುಗಿದ ನಂತರ ಆ ಗ್ರೀನ್ ಕ್ಲಾತ್ನ ತೆಗೆದುಕೊಂಡು, ಆ ಗ್ರೀನ್ ಕ್ಲಾತ್ನೆಲ್ಲ ಒಂದು ಜಾಗದಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಂಡು ನೀಟಾಗಿ ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಒಂದು 8 ತಾಮ್ರದ ನಾಣ್ಯಗಳನ್ನು ತೆಗೆದುಕೊಳ್ಳಿ. ತಾಮ್ರದ ನಾಣ್ಯ ಮನೇಲಿ ಇಲ್ಲ, ಏನು ಮಾಡಬೇಕು? ನೀವು ಶಾಪಲ್ಲಿ ಚಿನ್ನ ಬೆಳ್ಳಿ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ. ಅದನ್ನು ಸಿಕ್ಕಿಲ್ಲ ಅಂದರೆ ಒಂದು 2 ದಿನದ ಮುಂಚೆನೇ ಹೇಳಿ, ಈ ರೀತಿ ನಮಗೆ ಬೇಕಾಗಿದೆ ಅಂತ ಹೇಳಿ ಮಾಡಿಸ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಒಂದು 8 ತಾಮ್ರದ ನಾಣ್ಯಗಳನ್ನು ಹೇಳಿದ್ರೆ ಆಚಾರಿಗಳು ಮಾಡಿಕೊಡ್ತಾರೆ ನಿಮಗೆ. ಅದನ್ನು ಮಾಡಿಸ್ಕೊಳ್ಳಿ. ಮಧ್ಯದಲ್ಲಿ ಏನು ಲಕ್ಷ್ಮೀ ಡಾಲರ್ ಬೇಕಾ, ಲಕ್ಷ್ಮೀ ಅಲಂಕಾರ ಬೇಕಾ, ಏನಾದರೂ ಬೇಕಾ, ಏನು ಬೇಡ, ಪ್ಲೈನ್ ಆಗಿರಲಿ. 8 ತಾಮ್ರದ ನಾಣ್ಯಗಳನ್ನು ತೆಗೆದುಕೊಳ್ಳಿ. ಆ ನಾಣ್ಯಗಳನ್ನು ಈಗ ತೆಗೆದುಕೊಂಡಿರ್ತೀರಲ್ವ, ಅಷ್ಟನ್ನು ಕೂಡ ಈ ಒಂದು ಏನು ಗ್ರೀನ್ ಕಲರ್ ಬಟ್ಟೆ, ಹಸಿರು ಬಣ್ಣದ ಬಟ್ಟೆಯ ಒಳಗೆ ಇಟ್ಟು ಅದನ್ನ ಗಂಟನ್ನ ಕಟ್ಟಿ. ಇಷ್ಟೇ ಕಟ್ಟಬೇಕು. ಈಗ ಕಟ್ಟಿದ ನಂತರ ಏನ್ ಮಾಡ್ಬೇಕು, ಆ ಗಂಟನ್ನ ಎಂಟು ಕೆಲವರಿಗೆ ಅನ್ಲಕ್ಕಿ ಆಗಿರುತ್ತೆ, ಕೆಲವ್ರಿಗೆ ಹಾಗೆ ಬರೋದಿಲ್ಲ. ಹಾಗಾಗಿ ಏನಾದ್ರು ನಿಮ್ಗೆ 8 ಅನ್ಲಕ್ಕಿ ಇದ್ರೆ 5 ಇಟ್ಕೊಳ್ಳಿ. 5 ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದಂತಹ ನಂಬರ್. 5 ನಾಣ್ಯಗಳನ್ನ ಕೂಡ ಇಟ್ಕೊಂಡು ಗಂಟನ್ನ ಕಟ್ಕೊಂಡು, ಈಗ ಆ ಒಂದು ಗಂಟನ್ನ ಬುಧಗ್ರಹಕ್ಕೆ, ಬುಧಗ್ರಹದ ಒಂದು ಅನುಕೂಲತೆಗೋಸ್ಕರ ಬುಧಗ್ರಹಕ್ಕೂ, ಹಾಗೆ ಲಕ್ಷ್ಮೀ ದೇವಿಯ ಫೋಟೋಗೆ ಮುಟ್ಟಿಸಿ ನಮಸ್ಕಾರವನ್ನು ಮಾಡ್ಕೊಂಡು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ನನಗೆ ಧನಲಾಭಗಳು ನಿರಂತರವಾಗಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಬುಧಗ್ರಹದ ಅನುಕೂಲತೆ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಆ ಒಂದು ಗಂಟನ್ನು ನೀವು ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಬೀರೂನಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ವ್ಯಾಪಾರ ಮಾಡುವಂಥ ವ್ಯಾಪಾರ ಸಂಸ್ಥೆಯಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಈ ವಿಧವಾಗಿ ಇಟ್ಕೊಳ್ಳುವಂಥದ್ದು ಅಷ್ಟೇ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಅನ್ನೋದು ನಿರಂತರವಾಗಿ ಧನಲಾಭಗಳು ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ, ವಹಿವಾಟುಗಳು ಕೂಡ ವಿಪರೀತವಾಗಿ ಆಗ್ತಾ ಹೋಗ್ತಾ ಇರುತ್ತದೆ. ಈ ರೀತಿಯಾಗಿ ಏನಾದರೂ ನಿಮಗೆ ಒಂದು ವಾರದಲ್ಲೇ ರಿಸಲ್ಟ್ ಗೊತ್ತಾಗಬಹುದು,
ಎರಡು ವಾರದಲ್ಲಿ ಗೊತ್ತಾಗ್ಬೋದು, ಅದೇ ಒಂದು ತಿಂಗಳಲ್ಲಿ ಗೊತ್ತಾಗ್ಬಹುದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಒಂದು ತಿಂಗಳಲ್ಲೂ ಗೊತ್ತಾಗ್ಲಿಲ್ಲ ರಿಸಲ್ಟ್ ಅಂದಾಗ ಯೋಚನೆ ಮಾಡಿ, ಒಂದು 3-4 ತಿಂಗಳಿಂದ ನಾನೇನು ತಪ್ಪು ಮಾಡ್ಕೊಂಡು ಬರ್ತಾ ಇದ್ದೀನಿ, ನನಗೆ ಯಾಕೆ ಗ್ರಹಗಳ ಅನುಕೂಲತೆ ಇಲ್ವಾ, ವೈಯಕ್ತಿಕ ಜಾತಕದಲ್ಲಿ ಯಾವುದಾದ್ರು ಗ್ರಹಗಳ ಬಲ ಇಲ್ವಾ ಅನ್ನೋಂಥದ್ದನ್ನ ಆಗ ಮಾತ್ರ ನಿಮಗೆ ಇರ್ತದಂಥದ್ದು ಫಲ ಸಿಗ್ದಲೇ ಇರುವಂಥದ್ದು ಆಗ್ತಾ ಹೋಗ್ತದೆ. ಈ ವಿಧವಾದಂತಹ ಪರಿಹಾರವನ್ನು ಬುಧವಾರದ ದಿನದಂದು ಮಾಡ್ಕೊಳ್ಳಿ. ಯಾವಾಗ ಮಾಡ್ಕೊಂಡು ಯಾವ ಟೈಮಲ್ಲಿ ಇದನ್ನ ಇಲ್ಲಿಡಬೇಕು ಅನ್ನೋದಾದರೆ ಯಾವ ಟೈಮಲ್ಲಿ ಬೇಕಾದರೂ ಮಾಡಬಹುದು. ಇದನ್ನ ಆದಷ್ಟು ನೀವು ಬುಧವಾರದ ದಿನ ಬೆಳಗಿನ ಸಮಯದಲ್ಲೇ ಅಥವಾ ಸಾಯಂಕಾಲದ ಸಮಯದಲ್ಲಿ ಯಾವಾಗಾದ್ರೂ ಮಾಡಿಕೊಂಡು. ಶ್ರೀ ಶೃಂಗೇರಿ ಶಾರದಾಂಬಾ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ 5 ನಿಮಿಷಗಳಲ್ಲಿ ಕರೆ ಮಾಡಿ. ಇರುವ ನಿಮ್ಮ ಸಮಸ್ಯೆಗಳಾದಂತಹ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾತಾ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತಿಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಾಗಿದ್ದರೂ ದೈವಶಕ್ತಿಯಿಂದ ಕೇವಲ 2 ದಿನಗಳಲ್ಲಿ 100%-100% ಪರಿಹಾರ ಶತಸಿದ್ಧ. ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಭರತ್ ಗುರೂಜಿಯವರಿಗೆ ಇಂದೇ ಕರೆ ಮಾಡಿ. ದೂರವಾಣಿಯ ಸಂಖ್ಯೆ 9845745632. ಒಟ್ಟಲ್ ಬೆಳಕಿರುವಂತ ಟೈಮಲ್ಲೇ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಅದರಿಂದ ನಿಮ್ಗೆ ಲಕ್ಷ್ಮೀದೇವಿ ಅನುಗ್ರಹವೂ ಕೂಡ ಆಗುತ್ತೆ, ಬುಧಗ್ರಹದ ಅನುಕೂಲತೆಯೂ ಕೂಡ ಆಗುತ್ತೆ, ವ್ಯಾಪಾರ ಕೂಡ ವೃದ್ಧಿ ಆಗುತ್ತೆ, ಹಾಗೂ ಲಕ್ಷ್ಮೀದೇವಿ ಅನುಗ್ರಹವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಈ ವ್ಯಾಪಾರಕ್ಕೆ ಅಧಿದೇವತೆ ಯಾರು? ಈ ಬುಧಗ್ರಹ. ಹಣಕಾಸಿಗೆ ವಹಿವಾಟುಗಳಿಗೆಲ್ಲ ಅಧಿಪತಿ ಯಾರು? ಲಕ್ಷ್ಮೀದೇವಿ. ಹಾಗಾಗಿ ಇಬ್ಬರ ಅನುಗ್ರಹದಿಂದ ಒಳ್ಳೆಯ ಶುಭ ಫಲಿತಾಂಶಗಳು, ನಿರಂತರವಾದಂಥ ಧನಲಾಭಗಳನ್ನು ಕೂಡ ಪಡ್ಕೊಳ್ತೀರಾ ಅಂತ ಹೇಳ್ತಾ, ಈ ಮೂಲಕವಾಗಿ ಈ ಪರಿಹಾರದಿಂದ ಎಲ್ಲರಿಗೂ ಕೂಡ ಅನುಕೂಲತೆಯನ್ನು ಆಗಲಿ ಅಂತ ಹೇಳಿ ಈ ಮೂಲಕವಾಗಿ ಎಲ್ರಿಗೂ ತಿಳಿಸ್ಕೊಡ್ಲಾಗ್ತಾ ಇದೆ. ಇದನ್ನು ನೀವು ಕೂಡ ಮಾಡಿಕೊಂಡು ಇತರಿಗೂ ಕೂಡ ಇದನ್ನು ಶೇರ್ ಮಾಡಿ ಹೆಚ್ಚಿನದಾಗಿ ಅಂತ ಹೇಳ್ತಾ, ಇದನ್ನು ಖಂಡಿತವಾಗಿ ಒಳ್ಳೆಯ ಉತ್ತಮ ರಿಸಲ್ಟನ್ನು ಪಡ್ಕೊಳ್ತೀರಾ ಅಂತ ಹೇಳ್ತಾ, ಈ ಮೂಲಕವಾಗಿ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡಿ.